ರಕ್ತದಾನ ಶ್ರೇಷ್ಠ ದಾನ. ಆದರೆ ಈ ದಾನ ಮಾಡಲು ರಕ್ತದ ಬಗೆಗಿನ ಮಾಹಿತಿ ಇಲ್ಲಿದೆ. ರಕ್ತವನ್ನು ಮುಖ್ಯವಾಗಿ 4 ಗುಂಪುಗಳನ್ನಾಗಿ ವರ್ಗೀಕರಿಸಲಾಗಿದೆ. ಎ ಬಿ ಓ. ಇದರಲ್ಲಿ RH ಅಂಶವಿದ್ರೆ ಅದನ್ನು ಧನಾತ್ಮಕ ಅಥವಾ ಪಾಸಿಟಿವ್, ಇಲ್ಲದಿದ್ದರೆ ಋಣಾತ್ಮಕ ಅಥವಾ ನೆಗೆಟಿವ್ ಎಂದು ಕರೆಯಲಾಗುತ್ತದೆ. ಇದರಲ್ಲಿ 8 ರಕ್ತ ಪ್ರಕಾರಗಳಿವೆ. ಎ ಪಾಸಿಟಿವ್, ಎ ನೆಗೆಟಿವ್, ಬಿ ಪಾಸಿಟಿವ್, ಬಿ ನೆಗೆಟಿವ್, ಎ ಬಿ ಪಾಸಿಟಿವ್, ಎ ಬಿ ನೆಗೆಟಿವ್, ಓ ಪಾಸಿಟಿವ್, ಓ ನೆಗೆಟಿವ್. ಇದೀಗ ಯಾವ ರಕ್ತದ ಗುಂಪಿನವರು ಯಾರಿಗೆ ರಕ್ತದಾನ ಮಾಡಬಹುದು ಮತ್ತು ತಾವು ಯಾರ ರಕ್ತವನ್ನು ಪಡೆಯಬಹುದು ಅನ್ನೋ ಮಾಹಿತಿ ಇಲ್ಲಿದೆ. ನಿಮ್ಮ ರಕ್ತ ಗುಂಪು ಎ ಪಾಸಿಟಿವ್ ಆಗಿದ್ದಲ್ಲಿ ಎ ಪಾಸಿಟಿವ್, ಎ ಬಿ ಪಾಸಿಟಿವ್ಗೆ ರಕ್ತದಾನ ಮಾಡಬಹುದು. ಹಾಗೆ ಎ ಪಾಸಿಟಿವ್, ಎ ನೆಗೆಟಿವ್, ಓ ಪಾಸಿಟಿವ್ ಮತ್ತು ಓ ನೆಗೆಟಿವ್ನಿಂದ ನೀವು ರಕ್ತ ಪಡೆಯಬಹುದಾಗಿದೆ. ನಿಮ್ಮ ರಕ್ತದ ಗುಂಪು ಎ ನೆಗೆಟಿವ್ ಆಗಿದ್ದಲ್ಲಿ ಎ ನೆಗೆಟಿವ್, ಎ ಪಾಸಿಟಿವ್, ಎ ಬಿ ನೆಗೆಟಿವ್ ಮತ್ತು ಎ ಬಿ ಪಾಸಿಟಿವ್ಗೆ ನೀವು ರಕ್ತದಾನ ಮಾಡಬಹುದು. ಎ ನೆಗೆಟಿವ್, ಓ ನೆಗೆಟಿವ್ನಿಂದ ನೀವು ರಕ್ತವನ್ನು ಪಡೆಯಬಹುದಾಗಿದೆ. ನಿಮ್ಮ ರಕ್ತ ಗುಂಪು ಬಿ ಪಾಸಿಟಿವ್ ಆಗಿದ್ದಲ್ಲಿ ಬಿ ಪಾಸಿಟಿವ್, ಎ ಬಿ ಪಾಸಿಟಿವ್ಗೆ ರಕ್ತದಾನ ಮಾಡಬಹುದು. ಬಿ ಪಾಸಿಟಿವ್, ಬಿ ನೆಗೆಟಿವ್, ಓ ಪಾಸಿಟಿವ್ ಮತ್ತು ಓ ನೆಗೆಟಿವ್ನಿಂದ ನೀವು ರಕ್ತ ಪಡೆಯಬಹುದಾಗಿದೆ. ನಿಮ್ಮ ರಕ್ತ ಗುಂಪು ಬಿ ನೆಗೆಟಿವ್ ಆಗಿದ್ದಲ್ಲಿ ಬಿ ನೆಗೆಟಿವ್, ಬಿ ಪಾಸಿಟಿವ್, ಎ ಬಿ ಪಾಸಿಟಿವ್ ಮತ್ತು ಎ ಬಿ ನೆಗೆಟಿವ್ಗೆ ನೀವು ರಕ್ತದಾನ ಮಾಡಬಹುದಾಗಿದೆ ಮತ್ತು ಬಿ ನೆಗೆಟಿವ್, ಓ ನೆಗೆಟಿವ್ನಿಂದ ನೀವು ರಕ್ತ ಪಡೆಯಬಹುದಾಗಿದೆ. ನಿಮ್ಮ ರಕ್ತ ಗುಂಪು ಎ ಬಿ ಪಾಸಿಟಿವ್ ಆಗಿದ್ದಲ್ಲಿ ನೀವು ಸಾರ್ವತ್ರಿಕವಾಗಿ ಯಾರ ರಕ್ತವನ್ನು ಬೇಕಾದರೂ ಪಡೆಯಬಹುದು. ಆದರೆ ಎ ಬಿ ಪಾಸಿಟಿವ್ ಇದ್ದವರಿಗೆ ಮಾತ್ರ ನೀವು ರಕ್ತವನ್ನು ನೀಡಬಹುದಾಗಿದೆ. ನಿಮ್ಮ ರಕ್ತ ಗುಂಪು ಎ ಬಿ ನೆಗೆಟಿವ್ ಆಗಿದ್ದಲ್ಲಿ ಎ ಬಿ ನೆಗೆಟಿವ್ ಮತ್ತು ಎ ಬಿ ಪಾಸಿಟಿವ್ಗೆ ನೀವು ರಕ್ತದಾನ ಮಾಡಬಹುದಾಗಿದೆ. ಹಾಗೆ ನೀವು ಎ ಬಿ ನೆಗೆಟಿವ್, ಎ ನೆಗೆಟಿವ್, ಬಿ ನೆಗೆಟಿವ್ ಮತ್ತು ಓ ನೆಗೆಟಿವ್ನಿಂದ ರಕ್ತ ಪಡೆಯಬಹುದಾಗಿದೆ. ನಿಮ್ಮ ರಕ್ತ ಗುಂಪು ಓ ಪಾಸಿಟಿವ್ ಆಗಿದ್ದಲ್ಲಿ ಎ ಪಾಸಿಟಿವ್, ಬಿ ಪಾಸಿಟಿವ್, ಓ ಪಾಸಿಟಿವ್ ಮತ್ತು ಎ ಬಿ ಪಾಸಿಟಿವ್ಗೆ ನೀವು ರಕ್ತದಾನ ಮಾಡಬಹುದಾಗಿದೆ. ಓ ಪಾಸಿಟಿವ್ ಮತ್ತು ಓ ನೆಗೆಟಿವ್ನಿಂದ ನೀವು ರಕ್ತ ಪಡೆಯಬಹುದಾಗಿದೆ. ಓ ನೆಗೆಟಿವ್ ಗುಂಪಿನವರು ಎಲ್ಲರಿಗೂ ರಕ್ತದಾನ ಮಾಡಬಹುದು, ಆದರೆ ರಕ್ತ ಪಡೆಯುವುದು ಮಾತ್ರ ಕೇವಲ ಓ ನೆಗೆಟಿವ್ ಗುಂಪಿನಿಂದಲೇ ಪಡೆಯಬೇಕು. ಇದು ರಕ್ತದಾನದ ಮಾಹಿತಿ. ಮತ್ತಷ್ಟು ಮಾಹಿತಿಗಾಗಿ ನ್ಯೂಸ್ ಕರ್ನಾಟಕ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.